ಈಶ್ವರಪ್ಪ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯ ವಿಚಾರ ಬಗ್ಗೆ ಈಗ ಎಂಎನ್ಸಿ ಹೆಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈಶ್ವರಪ್ಪ ನೀಡಿರುವಂತ ಹೇಳಿಕೆ ಬಗ್ಗೆ ಸ್ಪಷ್ಟತೆ ಇಲ್ಲ ಅವರು ಯಾವ ಅರ್ಥದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನ ಮೊದಲು ತೋರಿಸಲಿ ಆಮೇಲೆ ಉಳಿದದ್ದು ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ ಇನ್ನು ಈಶ್ವರಪ್ಪ ಅವರು ಒಂದು ಹೇಳಿಕೆ ಹಿಡ್ಕೊಂಡು ಕಾಂಗ್ರೆಸ್ ಇಡಿ ಸದನದ ಸಮಯವನ್ನ ಹಾಳು ಮಾಡ್ತಾ ಇರೋದು ತಪ್ಪು ಸಿದ್ರಾಮಯ್ಯನಂತ ಹಿರಿಯರು ಇಂತಹ ನಡುವಳಿ ಪ್ರದರ್ಶಿಸಬಾರದು ಸದನದ ಒಳಗೆ ತಪ್ಪುಗಳು ಆಗಿರುತ್ತೆ ಅದಕ್ಕೆ ಕ್ಷಮೆಯನ್ನ ಕೇಳಿ ಮುಂದಕ್ಕೆ ಹೋಗಬೇಕು ಈಗ ಅಲ್ಲಿ ಸದನದ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಎಂಎನ್ಸಿ ಹೆಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಡೆದು ಹೋಗಿತು ನಡೆದಂತ ಸಂದರ್ಭದಲ್ಲಿ ನಾನು ಕ್ಷಮಿಸಿ ಕ್ಷಮಿಸಿ ಅದೆಲ್ಲರಿಗೂ ಗೊತ್ತಿತ್ತು ಐ ಆಮ್ ಸಾರಿ ಬಟ್ ಯಾವುದಕ್ಕೂ ಅವಕಾಶನೇ ಕೊಡ್ತಾ ಇಲ್ವೇ ಅದಕ್ಕೆ ಘಟನೆಗಳು ನಡೆದೇ ಇಲ್ವೇ ನಡೆದಂತ ಘಟನೆಗಳನ್ನ ಒಪ್ಪಿಕೊಳ್ಳೋದಾಗ್ಲಿ ಕ್ಷಮಿಸೋದಾಗ್ಲಿ ಅದು ನಮ್ಮ ಮನುಷ್ಯ ಧರ್ಮ ನಮ್ಮ ವ್ಯವಸ್ಥೆಯ ಧರ್ಮವೂ ಕೂಡ ಇದೆ ಅದೆಲ್ಲವನ್ನ ಮೀರಿ ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು ಸಹಜ ಬಟ್ ಅದೇ ಉದ್ಯೋಗ ಅಲ್ಲ ಅದೇ ಪರಿಹಾರನೂ ಅಲ್ಲ ಅದನ್ನ ಅರ್ಥ ಮಾಡ್ಕೊಬೇಕು ಅತ್ತಲ್ಲ ಅಂದ್ರೆ ನನ್ನ ಉದ್ದೇಶವೇ ಬೇರೆ ಇದೆಯಲ್ಲ ನನ್ನ ಉದ್ದೇಶ ಓಟು ಆಗಿರುವಾಗ ಸುಮ್ ಸುಮ್ನೆ ಮಲಗಿದವರು ಹೇಳಸಕ್ಕೆ ಆಗಲ್ಲ ಅಂತಾರಲ್ಲ ಆಗಿದೆ ನೀವೇನಾದ್ರು ಹೇಳ್ತೀರಾ ಸರ್ ಯಾವುದಕ್ಕೆ ವಿರೋಧ ಪಕ್ಷದವರು ಅಲ್ಲ ನಾನು ವಿಧಾನ ಪರಿಷತ್ತಿನಲ್ಲಿ ಮೊನ್ನೆ ದಿವಸ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂತ ಹರಿಪ್ರಸಾದ್ ಅವರು ಭಾಷಣ ಮಾಡ್ತಾ ಗಲಾಟೆಗಳಾದಂತ ಸಂದರ್ಭದಲ್ಲಿ ಮಧ್ಯೆ ಇಂಟರ್ವೆನ್ಷನ್ ಆಗಿ ನಾನು ರಿಕ್ವೆಸ್ಟ್ ಮಾಡಿದೆ ಸಭಾಪತಿಗಳೇ ಇಂತ ಘಟನೆಗಳು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ನಡೆದಿದವೆ ನಡೆದಂತ ಘಟನೆಯನ್ನ ಕ್ಷಮಿಸುವುದರ ಮೂಲಕ ಅವತ್ತಿನ ದಿವಸಕ್ಕೆ ಸರಿ ಮಾಡ್ಕೊಂಡಿದ್ದೆ Subscribe now and press the bell icon. Never miss an update.